Hi guys, welcome back to Food Travel Company. Welcome to our IDC vlog. ಏನಪ್ಪ ಐ ಡಿ ಸಿ ಅಂತಿದ್ದಾಳೆ ಅಂದ್ಕೊಂಡ್ರೆ ಐ ಡಿ ಸಿ ಅಂದರೆ ಐ ಡೋಂಟ್ ಕೇರ್ ಅಲ್ಲ, ಇಡ್ಲಿ ದೋಸೆ ಕಾಫಿ ಅಂದ್ಬಿಟ್ಟು. ಸೊ ಈ ವ್ಲಾಗಲ್ಲಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ತಾ ಇದ್ದೀವಿ, ಹೊಸ ಜಾಗ ಆ್ಯಕ್ಚುಲಿ. ಇಟ್ಸ್ ಕಾಲ್ಡ್ ಸಾತ್ವಿಕ್ ಕಿಚನ್ ಅಂತ, ನಮ್ಮ ಪದ್ಮನಾಭನಗರಲ್ಲಿ ಓಪನ್ ಆಗಿದೆ. ಯೂಶ್ವಲಿ ಎಲ್ಲಿ ಇಡ್ಲಿ ದೋಸೆ ಮತ್ತು ಕಾಫಿ ಚೆನ್ನಾಗಿರುತ್ತೋ ಅಂಥ ಹೋಟ್ಲುಗಳು ಖಂಡಿತ ಹಿಟ್ ಆಗೇ ಆಗುತ್ತೆ, ಅದರಲ್ಲಿ ಇದು ಒಂದು ಕೂಡ. ಇಡ್ಲಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ, ಇಡ್ಲಿ ಬಾಯಲ್ಲಿ ಹಾಕ್ಕೊಂಡ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಬೆಣ್ಣೆ ಥರ. ಸೊ ನಾವಿಲ್ಲಿ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಪೊಂಗಲ್ ಟ್ರೈ ಮಾಡಿದ್ವಿ, ನವಣೆ ಬಿಸಿಬೇಳೆ ಬಾತ್ ಟ್ರೈ ಮಾಡಿದ್ವಿ, ಶಾವಿಗೆ ಬಾತು ಮತ್ತು ಉಪ್ಪಿಟ್ಟು ಕೂಡ ಟ್ರೈ ಮಾಡಿದ್ವಿ, ಎಲ್ಲನೂ ತುಂಬ ಚೆನ್ನಾಗಿತ್ತು. ಮತ್ತು ಇಡ್ಲಿ ಅಂತೂ ಆ್ಯಸ್ ಯೂಶ್ವಲ್ ನನ್ನ ಆಲ್ವೇಸ್ ಆಲ್ ಟೈಮ್ ಫೇವ್ರೇಟ್. ಸೊ ಗೈಸ್, ಈ ಹೋಟ್ಲ್ ಬಂದುಬಿಟ್ಟು 15A ಬಸ್ ಸ್ಟಾಪ್ ಹತ್ತಿರ ಇರೋ ಪಾರ್ಕ್ ಎದುರುಗಡೆ ಇದೆ. ಮತ್ತು ಇನ್ನೊಂದು ಯುನೀಕ್ ಥಿಂಗ್ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಡಿಶಸಲ್ಲೂ ಆನಿಯನ್ ಮತ್ತು ಗಾರ್ಲಿಕ್ನ ಯೂಸ್ ಮಾಡೋದಿಲ್ಲ. ಸೊ ಗೈಸ್, ನೀವೇನಾದರೂ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಹೋಟ್ಲು ಹುಡುಕ್ತಾ ಇದ್ರೆ ಇದಂತೂ ಮಸ್ಟ್ ಟ್ರೈ. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಇಲ್ಲಿ ಕಾಣಿಸ್ತಾ ಇರೋ ಯಮ್ಮಿ ಮಸಾಲೆ ದೋಸೆ. ಆ್ಯಕ್ಚುಲಿ ಇದು ಬೆಣ್ಣೆ ಮಸಾಲೆ ದೋಸೆ ಅಂತೆ, ತುಂಬ ಚೆನ್ನಾಗಿತ್ತು. ಪಲ್ಯನೂ ಅಷ್ಟೇ, ಒಂಥರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಸಖತ್ತಾಗಿತ್ತು. ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಚಟ್ನಿ ಕೊಡ್ತಾರೆ, ಇಡ್ಲಿಗೆ ತುಂಬ ಡಿಫ್ರೆಂಟ್ ಚಟ್ನಿ ಕೊಡ್ತಾರೆ. ಸೊ ಓವರಾಲ್ ಇಟ್ ವಾಸ್ ವೆರಿ ನೈಸ್. ಮತ್ತು ಇಲ್ಲಿ ಸ್ವಲ್ಪ ಸ್ಪೆಷಲ್ ಸ್ವೀಟ್ಸ್ ಕೂಡ ಸಿಗುತ್ತೆ, ಇದು ಡೈಲಿ ಬೇಸಿಸ್ ಮೇಲೆ ಡಿಫರ್ ಆಗುತ್ತೆ. ಒಂದೊಂದು ದಿನ ಮೈಸೂರು ಪಾಕ್ ಇರುತ್ತೆ, ಒಂದೊಂದು ದಿನ ಜಾಮೂನ್ ಇರುತ್ತೆ. ಸೂಪರ್. ಮತ್ತು ಎಂಡಲ್ಲಿ ನಮ್ಮ ಕಾಫಿ ಇಲ್ಲದೆ ಅಂತೂ ಈ ವಿಡಿಯೋ ಎಂಡ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಕಾಫಿ ಅಂತೂ ಸಖತ್ತಾಗಿತ್ತು. ನಮಗಂತೂ ಈ ಹೋಟೆಲ್ ತುಂಬ ಇಷ್ಟ ಆಯಿತು, ನಿಮಗೂ ಬಂದು ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎನ್ ಅಮೇಝಿಂಗ್ ಡೇ.